ಹಾಯ್ ಐ ಎಮ್ ಕವಿರಾಜ್ ಫ್ರಮ್ ಸ್ಕೋರಿಂಗ್ ಇನ್ ಟಾರ್ಗೆಟ್ ಡಾಟ್ ಕಾಮ್ ಇನ್ ಟುಡೇ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಎಸ್ ಎಸ್ ಎಲ್ ಸಿ ಕನ್ನಡ ಪ್ರಾಕ್ಟೀಸ್ ಕ್ವೆಶನ್ ಪೇಪರ್ ವಿತ್ ಕೀ ಆನ್ಸರ್ ಮಾಡಲ್ ತ್ರೀ ಟು ತೌಸಂಡ್ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಫೋರ್ ಹತ್ತನೇ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಪೂರ್ವ ಪರಿಚಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಇದು ಮೂರು ಗಂಟೆ ಹದಿನೈದು ನಿಮಿಷ ಗರಿಷ್ಠ ಅಂಕಗಳು ನೂರು ಮೊದಲ ಆರು ಪ್ರಶ್ನೆಗಳು ತಮಗೆ ಮಲ್ಟಿಪಲ್ ಜಾಯ್ಸ್ ಕ್ವೆಶನ್ಸ್ಗಳಿರುತ್ತೆ ದೋಟ ಪದದಲ್ಲಿರುವ ಸಂಧಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಆಪ್ಷನ್ ಎ ಸಂಧಿ ಬಿ ಶ್ಚುತ್ವ ಸಂಧಿ ಸಿ ಜಸ್ತ್ವ ಸಂಧಿ ಡಿ ಆದೇಶ ಸಂಧಿ ಅಂತ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆದೇಶ ಸಂಧಿ ಓಕೆ ನೆಕ್ಸ್ಟ್ ನಾವು ಎರಡನೇ ಪ್ರಶ್ನೆಗೆ ಹೋಗ್ತಾಯಿದ್ವಿ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಹೀಗೆ ಕರೆಯುವರು ಸರಿಯಾದ ಉತ್ತರ ಆಪ್ಷನ್ ಸಿ ಮಿಶ್ರ ವಾಕ್ಯ ಇನ್ನು ಮೂರನೇದು ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಬಿ ಆವರಣ ಚಿಹ್ನೆ ಸೊ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಬಿಲ್ಗೊಂಡು ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಯಾ ಸಮಾಸ ಐದನೇ ಪ್ರಶ್ನೆ ಬಂದಾನು ಈ ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ ಅದು ಬಿ ಸಂಭವಾರ್ಥ ಸಂಭವನಾರ್ಥಕ ಆರನೇ ಪ್ರಶ್ನೆ ಅವನೇ ಪದವು ಅವ್ಯಯದ ಈ ವ್ಯಾಕ ವ್ಯಾಕರಣಾಂಶಕ್ಕೆ ಸೇರಿದೆ ಅವನೇ ಅನ್ನೋದು ಅವಧಾರಣಾರ್ಥಕ ಅವ್ಯಯ ಈಗ ಹನ್ನೊಂದನೇ ಪ್ರಶ್ನೆ ಮೇನ್ ಕ್ವೆಶನ್ ಬರೋ ಸೆಕೆಂಡಲ್ಲಿ ನೋಡೋಣ ಕೆಳಗಿನ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಇದರಲ್ಲಿ ಏಳನೇ ಪ್ರಶ್ನೆ ವ್ಯಾಪಾರಿ ಬೇಹಾರಿ ಪ್ರಸಾದ ಹಸಾದ ನೆಕ್ಸ್ಟ್ ನಲ್ಮೆ ಅಂದರೆ ಪ್ರೀತಿ ಕೃತ್ರಿಮ ಅಂದರೆ ಮೋಸ ಕೂರ್ಮೆ ಅಂದರೆ ಸ್ನೇಹ ಪರದು ಇದರ ಉತ್ತರ ವ್ಯಾಪಾರ ಹತ್ತನೇದು ಸತಿಪತಿ ಇದು ಜೋಡಿ ನುಡಿ ಮೊತ್ತ ಮೊದಲು ದ್ವಿರುಕ್ತಿ ಈಗ ಮೇನ್ ಕ್ವಶನ್ ಥರ್ಡಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತಂದರೆ ಸೊ ಅಲ್ಲಿ ಒಂದು ಅಂಕದ ಏಳು ಪ್ರಶ್ನೆಗಳು ಮತಂಗಾಶ್ರಮದಲ್ಲಿ ವಾಸವಿದ ತಪಸ್ವಿನಿ ಯಾರು ಸೊ ಉತ್ತರ ಶಬರಿ ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಉತ್ತರ ಸೆಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏಕೆ ಪಾಲಿಸಲಾಗುತ್ತದೆ ಸೊ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಹದಿನಾಲ್ಕು ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದ್ದರು ಉತ್ತರ ಹಣವನ್ನು ಹೂತು ಹಾಕಿದ ಸ್ಥಳದಲ್ಲಿ ಇದ್ದ ಆಲದ ಮರವೇ ಅದಕ್ಕೆ ಸಾಕ್ಷಿ ಎಂದು ಹೇಳಿದ್ದನ್ನು ಕೇಳಿ ಧರ್ಮಾಧಿಕರಣರು ವಿಸ್ಮಯ ಹೊಂದಿದರು ಹದಿನೈದನೇ ಪ್ರಶ್ನೆ ಕವಿ ಕುವೆಂಪು ಅವರು ನೋಡಿದ ಅಡಕೆಯ ತೋಟ ಎಲ್ಲಿದೆ ಉತ್ತರ ವನದಂಚಿನಲ್ಲಿದೆ ಹದಿನಾರು ಲವನು ಕುದುರೆಯನ್ನು ಯಾವುದರಿಂದ ಕಟ್ಟಿದನು ಲವನು ತನ್ನ ಕುದುರೆಯನ್ನು ಉತ್ತರೀ ಉತ್ತರಿದಿಂದ ಕಟ್ಟಿದನು ಹದಿನೇಳನೇ ಪ್ರಶ್ನೆ ಕರ್ಪೂರಕ್ಕೆ ಸಂಪೂರ್ಣ ಬಹಿಷ್ಕಾರ ಹಾಕಬೇಕು ಎಂದು ಲೇಖಕರು ಹೇಳಲು ಪ್ರಮುಖ ಕಾರಣ ಏನು ಉತ್ತರ ಕರ್ಪೂರವು ವಿದೇಶದಿಂದ ಆಮದಾಗುತ್ತಿದ್ದು ಅದರಿಂದ ವಿದೇಶಿ ವಸ್ತುಗಳು ಬಹಿಷ್ಕರಿಸಬೇಕೆಂದು ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಇನ್ನು ಮೇನ್ ಕ್ವೆಶನ್ ನಂಬರ್ ಫೋರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಎರಡು ಅಂಕದ ಹತ್ತು ಪ್ರಶ್ನೆಗಳಿವೆ ಮೂಲವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುವು ಅಂತ ಸೊ ಬೂಟು ಕಾಲ್ಚೀಲು ಸಾಬೂನು ಔಷಧ ಪುಸ್ತಕ ಅಡಿಗೆ ಪಾತ್ರೆಗಳು ಎಲೆಕ್ಟ್ರಿಕ್ ದೀಪಗಳು ಸಾಮಾನುಗಳು ಫೋಟೋ ಅಡವಿಯ ಹೂ ಯುದ್ಧ ಸಾಮಗ್ರಿ ಮುಂತಾದ ಎಲ್ಲವೂ ದೊರೆಯುತ್ತವೆ ಇನ್ನು ಗುರುಪದೇಶ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ ಆದ್ದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ ಮುಸಂಜೆಯ ಕತ್ತಲನ್ನು ಚಂದ್ರ ಕಳೆಯುವಂತೆ ಬಗೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನಗಳು ತೊಳೆದು ಬಿಡುತ್ತವೆ ಆಗ ಬಾಳಿನಲ್ಲಿ ಸಂಯಮ ಪಕ್ವತೆ ಶಾಂತಿ ಮುಂತಾದವು ಕಾಣಿಸಿಕೊಳ್ಳುತ್ತವೆ ಗುರುಪದೇಶವೆಂದರೆ ಜನರ ಒಳ ಹೊರ ಕೊಳೆಯನ್ನು ತೊಳೆದು ಬಿಡುವ ನೀರಿಲ್ಲದ ಸ್ನಾನ ತಲೆಯ ತಲೆ ನೆರೆಯದ ಮೈಸೂಕುಗಟ್ಟದೆ ಮೂಡುವುದು ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರ ಬೆಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೊಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆಯಾಗಿದೆ ಇಪ್ಪತ್ತೇ ಪ್ರಶ್ನೆ ಅರಸ ಅರಸ ವೃಷಮಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು ಒಮ್ಮೆ ಒಬ್ಬ ವರ್ತಕನು ಲಕ್ಷ ದಿನಾರ ಅಂದರೆ ಚಿನ್ನದ ನಾಣೆ ಬೆಲೆ ಬಾಳುವ ರತ್ನ ರತ್ನಗಂಬಳಿಗಳನ್ನು ಮಾರಲು ಉಜ್ಜಯಿನಿಗೆ ತೆಗೆದುಕೊಂಡು ಬಂದಿದ್ದಾಗ ಆ ಪಟ್ಟಣವನ್ನು ಆಳುವ ವೃಷಭಾಂಕನೆಂಬ ರಾಜ್ಯ ಮತ್ತು ಮಹಾರಾಣಿ ಅವುಗಳ ಬೆಲೆ ಹೆಚ್ಚಾಯ್ತು ಅಂದ್ರಾಯಕ್ಕೆ ಕೊಳ್ಳಲಿಲ್ಲ ಆದರೆ ಸ್ವಾಮಿಯ ತಾಯಿ ಅಷ್ಟು ಬೆಲೆ ಕೊಟ್ಟು ಖರೀದಿಸಿ ಅವುಗಳನ್ನು ಮೂವತ್ತೆರಡು ತುಂಡುಗಳನ್ನಾಗಿ ಮಾಡಿ ಸೊಸೆಯಂದೆಯರಿಗೆ ಪಾದುಕೆಗಳಿಗೆ ಸಿಕ್ಕಿಸಿಕೊಳ್ಳಲು ಕೊಟ್ಟಳು ಈ ಸಂಗತಿಯಿಂದ ರಾಜನು ಆಶ್ಚರ್ಯಪಟ್ಟನು ಇಪ್ಪತ್ತೊಂದನೇ ಪ್ರಶ್ನೆ ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನು ಹೇಳಿದರು ಉತ್ತರ ಧರ್ಮಾಧಿಕರಣರು ವಟವೃಕ್ಷಕ್ಕೆ ನೀನಾದರೋ ಯಕ್ಷಾದಿ ದಿವ್ಯ ದೇವತೆಗಳು ವಾಸ ಮಾಡುವಂಥ ಮತ್ತು ಅವರ ಸೇವೆಯನ್ನು ಮಾಡುವಂತಹವನು ಆಗಿದ್ದೀಯಾ ಆ ಕಾರಣದಿಂದ ನಿನ್ನನ್ನು ಸಾಕ್ಷಿ ಮಾಡಿ ಕೇಳುತ್ತಿದ್ದೇವೆ ನೀನು ತಪ್ಪದೇ ಸಾಕ್ಷಿಯನ್ನು ನುಡಿ ಎಂದು ಹೇಳಿದರು ಇಪ್ಪತ್ತೆರಡು ಹಲಗಲಿಗೆ ದಂಡು ಬರಲು ಕಾರಣವೇನು ಹಲಗಲಿಗೆ ಬೇಡರಾದ ಪೂಜರಿ ಹನುಮ ಬ್ಯಾಡರ ಬಾಲ ರಾಮ ಜಡಗೈ ಬ್ರಿಟಿಷ್ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರಕೂನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುರುಳಿಸಿದರು ಇದರಿಂದ ಕೋಪಗೊಂಡ ಕುಂಪಣಿ ಸರ್ಕಾರ ಸರ್ಕಾರದ ಅಧಿಕಾರಿಗಳು ಹಲಗಲಿಗೆ ಬೇಡರ ದಂಗೆಯನ್ನು ಬಗ್ಗುಬಡಿಯಲು ದಂಡನ ಕಳುಹಿಸಿದರು ಇಪ್ಪತ್ತ್ಮೂರನೇ ಪ್ರಶ್ನೆ ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಘ್ನ ಬೆಂಗಾವಿಲ್ ಬೆಂಗಾವಲಿನಲ್ಲಿ ಯಜ್ಞಾಶ್ವವನ್ನು ಕಳುಹಿಸಿದೆನು ರಾಮನ ಆಜ್ಞೆಯಂತೆ ಹೊರಟ ಯಜ್ಞಾಶ್ವವನ್ನು ಭುಜಬಲ ಪರಾಕ್ರಮಿಗಳಾದ ರಾಜರುಗಳು ತಡೆದು ತಡೆಯಲು ಹೆದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು ಆದರೆ ಹೀಗೆ ಯಜ್ಞಾಶ್ವವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ತಿನ್ನಲು ಒಳಹೊಕ್ಕಿತು ಇಪ್ಪತ್ನಾಲ್ಕನೇ ಪ್ರಶ್ನೆ ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿತು ಅನ್ ಟು ದಿ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳನ್ನು ನಾನು ಹೀಗೆ ತಿಳಿಸಿದೆ ಉತ್ತರ ನೋಡಿ ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಚೌರಿಕನ ಕೆಲಸಕ್ಕೂ ಇದೆ ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈ ಜೀವನವೇ ಯೋಗ್ಯ ಜೀವನ ಇಪ್ಪತ್ತೈದನೇ ಪ್ರಶ್ನೆ ನಾರಾಯಣ ಗುರು ಅವರ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿ ಅನ್ಸರ್ ಶ್ರೀ ನಾರಾಯಣ ಗುರು ಅವರು ತಮ್ಮ ಧರ್ಮ ಪರಿಪಾಲನಾ ಯೋಗಂ ಮೂಲಕ ಸಾಮಾಜಿಕ ಪ್ರತಿರೋಧದ ಚಳವಳಿಗಳನ್ನು ಪ್ರಾರಂಭಿಸಿದರು ಮನುಷ್ಯ ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣವೇ ಈ ಸಂಘಟನೆಯ ಉದ್ದೇಶವಾಗಿತ್ತು ನಾರಾಯಣಗುರು ಅವರ ಪ್ರಮುಖ ಆಶಯ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂಬುದು ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗವೆಂದು ಸಾರಿದರು ಕೆಳ ಸಮುದಾಯಗಳ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ಇಪ್ಪತ್ತಾರನೇ ಪ್ರಶ್ನೆ ಭಗತ್ ಭಗತ್ ಸಿಂಗ್ ವಾಲಾಬಾಗ್ ವಾಲಾಬಾಗ್ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ ಉತ್ತರ ಅವನ ಸಹೋದರಿ ಎಂದಿನಂತೆ ಅವನನ್ನು ಊಟಕ್ಕೆ ಬಿಸಿಿದರೆ ಒಲ್ಲೆನೆಂದು ಮುಖ ತಿರುಗಿಸಿದ ಅವನಿಗೆ ಪ್ರಿಯವಾದ ಮಾವಿನ ಹಣ್ಣೊಂದನ್ನು ಕೂಡ ನಿರಾಕರಿಸಿ ಅವಳನ್ನು ಮನೆಯ ಹಿಂಬಾಗಿ ಕರೆದದು ತನ್ನ ಡಬ್ಬಿಯಲ್ಲಿದ್ದ ಮಣ್ಣನ್ನು ತೋರಿಸಿದ ರಕ್ತದಲ್ಲಿ ಕಲಿಸಿದಂತಿದ್ದ ಆ ಮಣ್ಣು ಎಲ್ಲಿಂದ ಎಲ್ಲಿ ಎಲಿಯದೆಂದು ತಿಳಿದಾಗ ಅವನ ಉಪವಾಸಕ್ಕೆ ಕಾರಣ ಅವಳಿಗೆ ಗೊತ್ತಾಯಿತು ತ್ಯಾಗದ ಪ್ರತೀಕ ಆ ಮಣ್ಣು ಎಂದವನಿಗೆ ತಿಳಿಯ ಹೇಳಿದ ಇಪ್ಪತ್ತೇಳನೇ ಪ್ರಶ್ನೆ ವಸಂತ ಮುಖ ತೋರಲೆಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಮಾವಿನ ಮರಗಳು ಮೈದುಂಬಿ ನಿಂತಿವೆ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರಾಡುತ್ತಿವೆ ಕೋಗಿಲೆಗಳು ಮನದುಂಬಿ ಇಂಪಾಗಿ ಹಾಡುತ್ತಿವೆ ಕಡಲು ಉಕ್ಕಿ ಹರಿಯುತ್ತಿದೆ ಮಲ್ಲಿಗೆಯ ಹೂವು ಮುಗುಳುನಗೆ ಬೀರಿದೆ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿ ಥಳಥಳಿಸುತ್ತಿದ್ದಾನೆ ಈ ರೀತಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಈಗ ಮೇನ್ ಕ್ವಶನ್ ನಂಬರ್ ಫೈಲಿ ಈ ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ಬಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಇದೆ ಸೊ ಮೂರು ಅಂಕದು ಎರಡು ಪ್ರಶ್ನೆ ಇಲ್ಲಿ ಪೂತಿನ ಅವರ ಒಂದು ಕವಿ ಪರಿಚಯ ಕೊಟ್ಟಿದ್ದಾರೆ ಪುತಿನ ಅವರು ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ಶ್ರೀಯುತರು ರಚಿಸಿರುವ ಕೃತಿಗಳೆಂದರೆ ಶಬರಿ ಅಹಲ್ಲೆ ಗೋಕುಲ ನಿರ್ಗಮನ ವಿಕಟ ವಿಜಯ ಮುಂತಾದವು ಪ್ರಮುಖ ಕೃತಿಗಳು ಶ್ರೀಯುತರಿಗೆ ಪಂಪ ಪ್ರಶಸ್ತಿ ಮತ್ತು ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇದಾದ ನಂತರ ರನ್ ಅವರ ಕವಿ ಪರಿಚಯ ಇದೆ ರನ್ನನ್ನು ಕ್ರಿಸ್ತ ಶಕ ಸುಮಾರು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದವಳು ಎಂಬ ಗ್ರಾಮದಲ್ಲಿ ಜನಿಸಿದನು ಇವನ ಸಾಹಸ ಭೀಮ ವಿಜಯಂ ಅಜಿತ ತೀರ್ಥಂಕರ ಪುರಾಣಂ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚೈತಮ್ಯ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ ಇವರಿಗೆ ತೈದಪ್ಪನು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟನು ಈತನು ರತ್ನತ್ರೆಯರ್ಲಿ ಒಬ್ಬನು ಸೊ ಮುಂದೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಗಣ ಹಾಕಿ ಪ್ರಸ್ತಾರ ವಿಭಾಗ ಮಾಡಿ ಅದು ನಿಮ್ಗೆ ಏನು ಬರಬೇಕಂದ್ರೆ ಚಂದಸ್ಸಿನ ಹೆಸರನ್ನು ಬರೀಬೇಕು ಇದು ಮೂರು ಅಂಕದ ಒಂದು ಪ್ರಶ್ನೆ ಇದೆ ಸೊ ನೋಡಿ ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ ಖಳನೊಳ ಕುಪ್ಪೆ ವರಮೆಂಬು ಓಲಾ ಮುಂಟೆ ಅಂತ ಇದೆ ಇಲ್ಲಿ ಚಂಪಕ ಮಾಲ ವೃತ್ತ ಛಂದಸ್ಸಿಗೆ ಸೇರುತ್ತದೆ ಅಂತ ಇದೆ ಇದಾದ ನಂತರ ಮೇನ್ ಕ್ವಶನ್ ನಂಬರ್ ಸೆವೆನಲ್ಲಿ ಏನಿದೆ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಇಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಇದೆ ಮಾರಿ ಗೌತಣವಾಯಿತು ನಾಳಿನ ಭಾರತವು ಇಲ್ಲಿ ಅಲಂಕಾರ ರೂಪಕ ಅಲಂಕಾರ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡು ಒಂದೇ ಎಂದು ವರ್ಣಿಸಿದೆ ವರ್ಣಿಸಿದರೆ ಅದೇ ರೂಪಕಲಂಕಾರ ಇನ್ನು ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಯ ಔತಣ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದವಾಗಿ ವರ್ಣಿಸಿರೋದ್ರಿಂದ ಇದು ರೂಪಕಲಂಕಾರ ಇದಾದ ನಂತರ ನಿಮಗೆ ಗಾದೆ ಮಾತನ್ನು ವಿಸ್ತರಿಸಿ ಬರೋದ್ರ ಬಗ್ಗೆ ಒಂದು ಮೂರು ಅಂಕದ ಪ್ರಶ್ನೆ ಇದೆ ಸೊ ಆಳಗಬಲ್ಲವನು ಅರಸಾಗಬಲ್ಲನು ಅಥವಾ ಮಾತೆ ಮತ್ತು ಮಾತೆ ಮೃತ್ಯು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೂಡ ಕೊಟ್ಟಿದ್ದೀವಿ ನೀವು ವಿಡಿಯೋನ ಸ್ಟಾಪ್ ಮಾಡ್ತಾ ನೋಡ್ಕೋಬೋದು ಅಥವಾ ಈ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೋಡ್ಕೋಬೋದು ಇದಾದ ನಂತರ ಸಂದರ್ಭಗಳಲ್ಲಿ ಸ್ವಾರಸ್ಯಕ್ಕೆ ಸಂಬಂಧಪಟ್ಟಂತೆ ಆರು ಪ್ರಶ್ನೆಗಳಿವೆ ಹೊತ್ತು ಹೊತ್ತು ಹೊತ್ತೆ ಹಣ ಮೂವತ್ತ್ನಾಲ್ಕನೇದು ದುಡ್ಡು ದುರಾಭಿಮಾನದತ್ತವರು ಆ ನಂತರ ನಾನಾಕೆಯನ್ನು ಪರೀಕ್ಷಿಸುವೆ ಬಿಸಿ ನೀರು ಸಿದ್ಧಪಡಿಸಿ ಮೂವತ್ತಾರನೇದು ಕೊಡೆದರು ಗುಂಡು ಕರುಣೆ ಇಲ್ಲದಂಗ ಮೂವತ್ತೇಳು ಹಸುರಾದದ್ದು ಕವಿ ಆತ್ಮಂ ಸೊ ಈ ಥರ ಸಾಕಷ್ಟು ಪ್ರಶ್ನೆಗಳಿವೆ ಇಡೀ ಪ್ರಶ್ನೆ ಪತ್ರಿಕೆಯನ್ನು ಒಂದು ವೀಡಿಯೋಲಿ ಸಾಲ್ವ್ ಮಾಡೋದು ತುಂಬ ಕಷ್ಟ ಹೀಗಾಗಿ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೆ ಆನ್ಸರ್ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿವರೆಗೆ ಒಟ್ಟಾರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ದೀವಿ ಅವುಗಳ ಲಿಂಕ್ ಕೂಡ ಕಾಮೆಂಟ್ ಇರುತ್ತೆ ಎಷ್ಟು ಹೇಳ್ತಾರೆ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಆಲ್